ನೋಡಿ ಮಕ್ಕಳೇ, ಆ ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ ಬರೆ. ಇಲ್ಲಿ ಕೊಟ್ಟಿರತಕ್ಕಂತಹ ಪದಗಳನ್ನ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗದ ಪದಗಳಾಗಿ ವಿಂಗಡಿಸಿಬಿಟ್ಟು ಬರಿಬೇಕಾಗುತ್ತೆ. ನೋಡಿ, ಪುಸ್ತಕ, ರಾಣಿ, ತಮ್ಮ, ಮೇಜು, ಗೋಡೆ, ರಾಜ, ತಂಗಿ, ಅಕ್ಕ, ತಮ್ಮ, ಶಾಲೆ, ಅಣ್ಣ, ತಂಗಿ, ತಂದೆ, ತಾಯಿ, ಸಹೋದರಿ, ಗೆಳೆಯ, ಕುರ್ಚಿ, ಗೆಳತಿ. ಇಲ್ಲಿರ್ತಕ್ಕಂತಹ ಪದಗಳನ್ನ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗದ ಪದಗಳನ್ನ ವಿಂಗಡಿಸಿ ಬರಿಬೇಕು, ಸಪರೇಟ್ ಮಾಡಿ ಬರಿಬೇಕು ಮಕ್ಕಳೇ. ನೋಡಿ, ಪುಲ್ಲಿಂಗ, ಈಗ ನಾನು ಪುಲ್ಲಿಂಗ ಅಂದ್ರೆ ಏನು ಹೇಳಿದೆ? ಗಂಡು ಎಂಬಂತಹ ಅರ್ಥ ಬರುವಂತಹ ಪದಗಳಿಗೆ ನಾವು ಪುಲ್ಲಿಂಗ ಅಂತ ಹೇಳ್ತೀವಿ. ಉದಾಹರಣೆಗೆ ನೋಡಿ, ತಮ್ಮ, ರಾಜ, ಅಣ್ಣ, ತಂದೆ, ಗೆಳೆಯ, ಇವಷ್ಟು ಕೂಡ ಈ ಎಲ್ಲಾ ಪದಗಳು ಪುಲ್ಲಿಂಗದ ಪದಗಳಾಗಿದ್ದಾವೆ. ಇದರ ಜೊತೆಗೆ ಚಿಕ್ಕಪ್ಪ, ದೊಡ್ಡಪ್ಪ, ಮಾಮ ಈ ರೀತಿಯ ಪದಗಳನ್ನು ಕೂಡ ಸೇರಿಸಬಹುದು ಮಕ್ಕಳೇ. ಇಲ್ಲಿ ಕೊಟ್ಟಿಲ್ಲ, ಆದರೆ ನಾನು ಉದಾಹರಣೆಗೆ ಹೇಳಿದ್ದೀನಿ. ಅವೆಲ್ಲವೂ ಕೂಡ ಪುಲ್ಲಿಂಗದ ಪದಗಳಾಗ್ತವೆ. ನೆಕ್ಸ್ಟ್ ನೋಡಿ, ಸ್ತ್ರೀಲಿಂಗ ಪದಗಳು ರಾಣಿ, ತಂಗಿ, ಅಕ್ಕ, ತಾಯಿ, ಸಹೋದರಿ, ಗೆಳತಿ. ಹೀಗೆ ಇದರ ಜೊತೆಗೆ ಚಿಕ್ಕಮ್ಮ, ದೊಡ್ಡಮ್ಮ ಈ ರೀತಿಯ ಪದಗಳು ಕೂಡ ಸೇರಿಸಬಹುದು ಮಕ್ಕಳೇ. ಇವನ್ನ ನಾವು ಸ್ತ್ರೀಲಿಂಗ ಪದಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ನಪುಂಸಕ ಲಿಂಗ. ಈ ನಪುಂಸಕ ಲಿಂಗಗಳು ಹೆಣ್ಣು ಅಲ್ಲ, ಗಂಡು ಅಲ್ಲ ಅನ್ನುವಂತಹ ಪದಗಳು ಇವು, ಗೊತ್ತಾಯ್ತಾ? ಈಗ ಉದಾಹರಣೆಗೆ ಕೂಸು, ಕೂಸು ಅನ್ನೋದನ್ನ ನಾನು ಹೇಳಿದ್ದೀನಿ. ಕೂಸು ಅನ್ನೋದು ಅದು ಹೆಣ್ಣು ಮಗು ಕೂಡ ಆಗ್ಬೋದು, ಗಂಡು ಮಗು ಕೂಡ ಆಗಿರ್ಬೋದು ಅಲ್ವಾ? ಅವು ಎರಡೂ ಅನ್ನು ಸೂಚಿಸಲ್ಲ. ಅದು ಕೂಸು ಅನ್ನೋದು ಒಂದು ನಪುಂಸಕ ಲಿಂಗ ಆಗುತ್ತೆ. ಇದರಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳಲ್ಲಿ ನಪುಂಸಕ ಲಿಂಗಗಳು ಯಾವವಪ್ಪ ಅಂದ್ರೆ, ಪುಸ್ತಕ, ಮೇಜು, ಗೋಡೆ, ಶಾಲೆ, ಕುರ್ಚಿ. ಇದರಲ್ಲಿ ಏನಾದರೂ ಸ್ತ್ರೀಲಿಂಗ ಮತ್ತೆ ಪುಲ್ಲಿಂಗ ಪದಗಳಿದಾವ ಮಕ್ಕಳೇ? ಇಲ್ಲ ಅಲ್ವಾ? ಯಾವುದೇ ಹೆಣ್ಣು ಹಾಗೆ ಗಂಡು ಅನ್ನುವಂತಹ ಪದವನ್ನ ಇಲ್ಲಿ ಸೂಚಿಸಿಲ್ಲ. ಆದ್ದರಿಂದ ಇವುಗಳು ನಪುಂಸಕ ಲಿಂಗಗಳಾಗ್ತವೆ, ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ, ಭಾಷಾ ಚಟುವಟಿಕೆ. ಅ ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಆರಿಸಿ ಬರೆ. ಈ ಒಂದು ಸಂಕ್ರಾಂತಿ ಪದ್ಯದಲ್ಲಿ ಬರ್ತಕ್ಕಂತಹ ಪ್ರಾಸ ಪದಗಳು, ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಲ್ವಾ, ಅವುಗಳನ್ನ ಹುಡುಕಿ ಬರಿಬೇಕಾಗುತ್ತೆ. ನಾನಿಲ್ಲಿ ಬರೆದಿದ್ದೀನಿ ಕೆಲವೊಂದು ನೋಡಿ. ಒಂದು ಬಂತು, ತಂತು. ಅಂದ್ರೆ ಇಲ್ಲಿ ಪ್ರಾಸ ಪದಗಳು ಅಂದ್ರೆ ಲಾಸ್ಟ್ ಅಕ್ಷರ ನೋಡಿ, ಈ ಲಾಸ್ಟ್ ಅಕ್ಷರಗಳು ಒಂದೇ ಆಗಿರುತ್ತವೆ ಅಲ್ವಾ? ನೋಡಿ, ಬಂತು, ತಂತು, ಹಬ್ಬ, ಕಬ್ಬ, ಹಾಕಿಕೊಂಡು, ಮಾಡಿಕೊಂಡು, ಜೋಡಿ, ನೋಡಿ, ಅಚ್ಚು, ಮೆಚ್ಚು. ಈ ಪದಗಳನ್ನ ನಾವು ಪ್ರಾಸ ಪದಗಳು ಅಂತ ಹೇಳ್ತೀವಿ. ಈ ಪ್ರಾಸ ಪದಗಳನ್ನ ಸಂಕ್ರಾಂತಿ ಪದ್ಯದಿಂದ ನಾವು ಆಯ್ಕೆ ಮಾಡಿ ಬರೆದಿದ್ದೀವಿ ಮಕ್ಕಳೇ. ನೀವು ಕೂಡ ಇವುಗಳನ್ನ ಬರಿಬೇಕು. ಹಾಗೆ ಈ ಸಂಕ್ರಾಂತಿ ಪದ್ಯವನ್ನ ಎಲ್ರಿಗೂ ಕೂಡ ರಾಗವಾಗಿ ಹಾಡ್ಲಿಕ್ಕೆ ಬರಬೇಕು ಮಕ್ಕಳೇ. ಹಾಡ್ತೀರಿ ಅಲ್ವಾ? ಓಕೆ, ಥ್ಯಾಂಕ್ ಯು.